ಹಾಕಿಸ್ಕೊಳ್ಳೋಕೆ ಮಹಾರಾಷ್ಟ್ರದಿಂದ ಬಂದ್ರು ಜನ, ಗಡಿ ದಾಟಿ ಬಂದು ಲಸಿಕೆ ಹಾಕಿಸ್ಕೊಳ್ತಿದ್ದಾರೆ ಜನ. ಚಿಕ್ಕೋಡಿ ನಿಪ್ಪಾಣಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫುಲ್ ಕ್ಯೂ. ಬ್ರೇಕಿಂಗ್ ನ್ಯೂಸ್. ಅದೇನ್ ಹಾಕಿಸ್ಕೊಂಡ್ಬಿಡ್ತಾರೆ, ಏನ್ ಡಾಕ್ಯುಮೆಂಟ್ಗಳು ಹಂಗಿದ್ಯಾ ಅವ್ರ ಹತ್ರ? 18 ವರ್ಷ ಮೇಲ್ಪಟ್ಟವ್ರು ರಾಜ್ಯಕ್ಕೆ ಬಂದು ವ್ಯಾಕ್ಸಿನೇಷನ್ ಹಾಕಿಸ್ಕೋತಿದಾರಂತೆ. ನಮಗೆ ಲಸಿಕೆ ಇಲ್ಲದೇ ಇದ್ರು, ನೆರೆ ರಾಜ್ಯದವರಿಗೆ ಲಸಿಕೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿದ್ದಾರಂತೆ ಮಹಾರಾಷ್ಟ್ರದ ಜನ. ಆದರೂ ಬೇಕಲ್ಲ ಅವ್ರಿಗೆಲ್ಲ, ಐ ಡಿ ಬೇಕು, ಆಧಾರ್ ಕಾರ್ಡ್ ಬೇಕು. ಹೆಂಗೆ ಲೆಕ್ಕಾಚಾರ, ಏನು ನಡೀತಾ ಇದೆ ಇಲ್ಲಿ? महाराष्ट्र सरकार ने 18 ते 24 चे लसीकरण बंद केल्यामुळे आम्हाला इचलगंजहून चिकोडी जवळ असल्यामुळे आम्ही चिकोडी सिटीचा वैक्सीनेशन सेंटर निवडलं आणि इथून वैक्सीन करत आहे. थैंक्स टू कर्नाटक गवर्नमेंट. मी येताना बोरगाव एकसंबा सदरगा एकसंबा मार्गे चिकोडीत आलो. चेकपोस्ट होते तर पोलिसांनी कोण थांबवलं नाही. उधर अभी हमारी गवर्नमेंट ने 18 to 45 का क्लोज किया हुआ, इसकी वजह से अभी हम लोग इधर अपने चिकोड़ी में आके वैक्सीन ले रहे हैं. अभी हमारे को एक्चुअली उधर प्रॉब्लम हो रहा है बुकिंग कराने में, और इधर ऑनलाइन बुकिंग में चिकोड़ी का वैक्सीनेशन दिखा रहा है. पूरे कर्नाटक में काफ़ी जगह अवेलेबिलिटी है और हमारे को इच्छागंजी से पास में भी पड़ता है, इसलिए हम लोग यहाँ पर प्रीफर कर रहे हैं. हम लोग अभी 5 जन आए हैं टोटल. हमारे मत्तष्टु माहिति ನನ್ನ ಸಹೋದ್ಯೋಗಿ ಚಿಕ್ಕೋಡಿಯಿಂದ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಲೋಹಿತ್. ಗುಡ್ ಆಫ್ಟರ್ನೂನ್ ಹರೀಶ್. ಅವ್ರ ಹತ್ರ 2 ಡಾಕ್ಯುಮೆಂಟ್ ಇದೆಯಾ, ಇಲ್ಲಿದು ಅಲ್ಲಿದು? ಇಲ್ಲ ಹರೀಶ್, ಈಗ ಏನ್ ಸಿಸ್ಟಮ್ ಅಲ್ಲಿ ಒಂದ್ ರೀತಿ ಫಾಲ್ಟ್ ಆಗಿದೆ ಅಂತ ಹೇಳ್ಬಹುದು. ಏನಂತಂದ್ರೆ ಆ ಕೋವಿನ್ ಏನ್ ಆಪ್ ಇದೆ, ಸೆಂಟ್ರಲೈಸ್ ಆಪ್ ಇದು. ಸೊ ಎಲ್ಲಿಂದ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಾವೇ ಒಂದು ಆಸ್ಪತ್ರೆನ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ನಿಯರ್ ಆಗುತ್ತಲ್ಲ ಯಾವ ಆಸ್ಪತ್ರೆ ನಮಗೆ ನಿಯರೆಸ್ಟ್ ಇರುತ್ತೋ ಆ ಒಂದು ಆಸ್ಪತ್ರೆಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಆಸ್ಪತ್ರೆಗೆ ಹೋಗಿ ನಾವು ವ್ಯಾಕ್ಸಿನ್ ತಗೊಳ್ಳುವಂತ ಸಿಸ್ಟಮ್ ಅನ್ನ ಸೆಂಟ್ರಲೈಸ್ ಮಾಡಿದ್ರೆ ಈ ರೀತಿ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ತಾಲೂಕುವಾರು ಜಿಲ್ಲಾವಾರು ನಮ್ಗೆ ಇಷ್ಟು ಬೇಕು ಅಂತ ಹೆಂಗ್ ಡಿಮ್ಯಾಂಡ್ ಇರ್ತಾರೆ, ಇವ್ರ ಎಲ್ಲಿಂದ ಬಂದು ಹಾಕಿಸ್ಕೊತಾ ಇದ್ರೆ? ಇಲ್ಲ, ಈಗ ಸಮಸ್ಯೆ ಬಂದಿರೋದೇ ಅಲ್ಲೇ. ಯಾವ ರೀತಿ ರಾಜ್ಯ ಸರ್ಕಾರ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ನಮ್ಮ ರಾಜ್ಯ ಜನರಿಗೆ ಈಗ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಎಲ್ಲೋದ್ರೂ ಕೂಡ ವ್ಯಾಕ್ಸಿನ್ ಖಾಲಿ ಆಗಿದೆ, ಮೊದಲನೇ ಡೋಸ್ ಇಲ್ಲ, ಬರೀ ಎರಡನೇ ಡೋಸ್ ಮಾತ್ರ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ಈಗಾಗಲೇ ಏನಂತಂದ್ರೆ ಇವರಿಗೆ ಒಂದು ಅಲಾಟ್ಮೆಂಟ್ ಕೂಡ ಈಗ ಬಂದಿರತಕ್ಕಂಥದ್ದು ಕೂಡ ಇಲ್ಲಿ ಅಚ್ಚರಿ ಆಗಿರತಕ್ಕಂಥದ್ದು. ಏನ್ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ನಮ್ಮ ರಾಜ್ಯದ ಅಲ್ಲಿ ಈಗ ಈ ಹಿಂದೆನೆ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ 18+ ಇದ್ದವರಿಗೆ ಎಲ್ರಿಗೂ ಕೂಡ ವ್ಯಾಕ್ಸಿನ್ ಕೊಡೋದನ್ನ ನಿಲ್ಲಿಸಿದ್ರು. ಸೊ ಅದನ್ನ ಮನಗಂಡಂತ ಏನ್ ಮಹಾರಾಷ್ಟ್ರದ ಜನ ಇದಾರೆ ಅವರು ಏನಂತಂದ್ರೆ ಪಕ್ಕದ ಏನು ಕರ್ನಾಟಕದಲ್ಲಿ ಬರುವಂತ ಚಿಕ್ಕೋಡಿ ತಾಲೂಕು ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಉಕ್ಕೇರಿ ಆಗಿರ್ಬೋದು, ಈ ಒಂದು ತಮಗೆ ನಿಯರ್ ಆಗುವಂತ ಆಸ್ಪತ್ರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಈ ಆಸ್ಪತ್ರೆಯಲ್ಲಿ ಒಂದು ವ್ಯಾಕ್ಸಿನ್ ಅನ್ನ ತಗೋತೀವಿ ಅನ್ನುವಂತ ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ರು. ಆ ಹಿನ್ನೆಲೆ ಏನಂತಂದ್ರೆ ಅವ್ರಿಗೂ ಕೂಡ ಈಗ ವ್ಯಾಕ್ಸಿನ್ ಅಲಾಟ್ ಆಗಿ ಬಂದಿರತಕ್ಕಂಥದ್ದು. ವಿಪರ್ಯಾಸ ಅಂದ್ರೆ ನಮ್ಮ ರಾಜ್ಯ ಜನರಿಗೆ ಇಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಆದ್ರೆ ಮಹಾರಾಷ್ಟ್ರ ಜನರಿಗೆ ಇದ್ರೆ ನಿತ್ಯವೂ ಕೂಡ ಏನಂತಂದ್ರೆ ಒಂದು ಆಸ್ಪತ್ರೆಯಲ್ಲಿ 50 ರಿಂದ 70 ಜನ ಬರೀ ಮಹಾರಾಷ್ಟ್ರ ಬರ್ತಾ ಇದ್ರೆ. ಸೊ ಇಂಥ ಒಂದು ಸುಮಾರು 4 ರಿಂದ 5 ಆಸ್ಪತ್ರೆಗಳಲ್ಲಿ ಈಗ ವ್ಯಾಕ್ಸಿನ್ ಹೋಗ್ತದೆ. ಸೊ ಅಂದಾಜಾಗಿ ನಾವು ಹೇಳೋದಾದ್ರೆ ದಿನಕ್ಕೆ ಒಂದು 300 ಕ್ಕಿಂತ ಹೆಚ್ಚಿಗೆ ಏನ್ ಮಹಾರಾಷ್ಟ್ರ ಜನ ಇದಾರೆ ಇಲ್ಲಿಗೆ ಬಂದು ನಮ್ಮ ರಾಜ್ಯಕ್ಕೆ ಬಂದು ಆ ವ್ಯಾಕ್ಸಿನ್ ಅನ್ನು ಹಾಕೊಂಡು ಹೋಗ್ತಾರೆ. ಇನ್ನೊಂದು ವಿಪರ್ಯಾಸ ಅಂದ್ರೆ ಏನು, ರಾಜ್ಯದಲ್ಲಿ ಗಡಿಗಳನ್ನ ನಿರ್ಮಾಣ ಮಾಡಿದ್ರೆ ಮಹಾರಾಷ್ಟ್ರ ಜನ ನಮ್ಮ ರಾಜ್ಯಕ್ಕೆ ಬರಬಾರ್ದು, ಬರೋದಾದ್ರೆ ಅವ್ರಿಗೆ ಸೂಕ್ತ ದಾಖಲೆಗಳನ್ನ ತೋರಿಸ್ಕೊಂಡ್ಬರ್ಬೇಕು ಅನ್ನೋಂತ ಗಡಿಗಳನ್ನ ನಿರ್ಮಾಣ ಮಾಡಿದ್ರೆ, ಆದ್ರೆ ಗಡಿಗಳಲ್ಲಿ ಆ ಚೆಕ್ ಪೋಸ್ಟ್ಗಳು ಕೂಡ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಕೂಡ ಏನಂದ್ರೆ ಆ ವ್ಯಾಕ್ಸಿನ್ ಪಡೆಯೋಕೆ ಬಂದಿರೋದ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ, ನಿಮ್ಮನ್ನ ಪೊಲೀಸರು ತಡಿಲಿಲ್ವಾ, ಚೆಕ್ ಪೋಸ್ಟ್ ಅಲ್ಲಿ ನೀವು ಇರ್ಲಿಲ್ವಾ ಯಾರು ಅಂತ. ಇಲ್ಲ ಸರ್, ಅಲ್ಲಿ ಯಾರು ಇರ್ಲಿಲ್ಲ, ನಾವು ಹಂಗೆ ನಾವು ಮೋಟರ್ ಸೈಕಲ್ ಮೇಲೆ ಹಂಗೆ ಬಂದಿದೀವಿ ಸರ್, ನಮ್ಮನ್ನ ಯಾರು ಕೇಳಿಲ್ಲ ಅನ್ನುವಂತ ಉತ್ತರವನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಒಟ್ಟಲ್ಲಿ ಹೇಳೋದಾದ್ರೆ ಇಲ್ಲಿ ಒಂದು ರೀತಿ ಸೆಂಟ್ರಲೈಸ್ ಸಿಸ್ಟಮ್ ಏನಿದೆ, ಈ ಒಂದು ಸಿಸ್ಟಮ್ ಇಂದಾನೆ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರ ತನ್ನದೇ ಆದಂತ ಒಂದು ಆಪ್ ಅನ್ನ ಮಾಡಿಕೊಂಡು ತನ್ನ ಜನರಿಗೆ ಮಾತ್ರ ವ್ಯಾಕ್ಸಿನ್ ಕೊಟ್ಟರೆ ಈ ಒಂದು ಸಮಸ್ಯೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರೋಹಿತ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಮುಂದುವರಿತ ಒಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.